ದೀಪ ಹಚ್ಚಿದ್ರೆ ವೈರಸ್ ದೀಪದ ಬಳಿ ಬರುತ್ತೆ, ದೀಪದ ಶಾಖಕ್ಕೆ ವೈರಸ್ ಸಾಯುತ್ತೆ ಎಂದು ಮೈಸೂರಿನಲ್ಲಿ ಬಿಜೆಪಿ ಶಾಸಕ ಎಸ್ ಎ ರಾಮದಾಸ್ ದೀಪದ ಕುರಿತ ವಿಶೇಷ ವ್ಯಾಖ್ಯಾನ ಮಾಡಿದ್ದಾರೆ. ಭಾನುವಾರ ರಾತ್ರಿ 9:09 ದೀಪ ಬೆಳಗಿಸಬೇಕು ಅಂತ ಪ್ರಧಾನಿ ಮೋದಿ ನೀಡಿರುವ ಕರೆಗೆ ಬೆಂಬಲ ಸೂಚಿಸಿ ಮಾತನಾಡಿರುವ ಶಾಸಕ ರಾಮದಾಸ್, ಮೋದಿ ಅವರ ದೀಪ ಬೆಳಗುವ ಕರೆ ಹಿಂದೆ ವೈಜ್ಞಾನಿಕ ಕಾರಣ ಇದೆ, ಅದಕ್ಕಾಗಿ ದೀಪ ಹಚ್ಚಲು ದೇಶದಾದ್ಯಂತ ಕರೆ ನೀಡಿದ್ದಾರೆ. ಕತ್ತಲಿನಲ್ಲಿ ದೀಪ ಹಚ್ಚಿದ್ರೆ ವೈರಸ್ ಎಲ್ಲೇ ಇದ್ರೂ ದೀಪದ ಬಳಿ ಬರುತ್ತೆ, ಆಗ ದೀಪದ ಶಾಖಕ್ಕೆ ವೈರಸ್ ತನ್ನ ಸಾವನ್ನ ಕಾಣುತ್ತೆ. ನಮ್ಮ ಮನೆಯ ಒಳಗೆ ವೈರಸ್ ಇರಬಾರದು ಅಂತ ಈ ಚಿಂತನೆ ಮಾಡಿದ್ದಾರೆ. ಹಾಗಾಗಿ ನಾಳೆ ಎಲ್ಲರೂ ರಾತ್ರಿ ದೀಪ ಹಚ್ಚಿ ಕೊರೋನಾ ವಿರುದ್ಧದ ಹೋರಾಟಕ್ಕೆ ಕೈಜೋಡಿಸಿ ಎಂದು ಶಾಸಕ ಎಸ್ ಎ ರಾಮದಾಸ್ ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. ಭಾನುವಾರ ದಿವಸ ರಾತ್ರಿ 9:09 ಕಾಲ ಇಡೀ ವಿದ್ಯುತ್ತಿನ ವ್ಯವಸ್ಥೆಯನ್ನು ಆಫ್ ಮಾಡಿ ಕತ್ತಲಿನ ಲೋಕದಲ್ಲಿದ್ದು 9 ಕಾಲ ದೀಪವನ್ನು ಹಚ್ಚುವಂಥದ್ದು ಅಥವಾ ಕ್ಯಾಂಡಲ್ ಹಚ್ಚೋದು ಅಥವಾ ನಮ್ಮ ಮೊಬೈಲಲ್ಲಿರುವಂಥ ಟಾರ್ಚನ್ನು ಆನ್ ಮಾಡಿ ನಾವು ಇಡೀ ದೇಶದಲ್ಲಿ ಕರೋನಾ ವಿರುದ್ಧವಾದಂಥ ಒಂದು ಯುದ್ಧದಲ್ಲಿ ನಾವು ಭಾಗಿಯಾಗಬೇಕು ಅಂತ ಹೇಳಿ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಕರೆ ಕೊಟ್ಟಿದ್ದಾರೆ. ಅದು ಕೇವಲ ಒಂದು ಸಲ ಒಟ್ಟಾಗಿ ಇಡೀ ದೇಶ ಅದರ ವಿರುದ್ಧವಾಗಿದ್ದೀವಿ ಅನ್ನುವಂಥ ಜಾಗೃತಿ ನಿರ್ಮಾಣ ಮಾಡುವಂಥ ಕೆಲಸ ಕೂಡ ಒಂದು. ಇದುವರೆಗೆ ಮನೆಯಿಂದ ಹೊರಗಡೆ ಬಂದು ನಾವು ಚಪ್ಪಾಳೆ ತಟ್ಟಿದ್ವಿ, ಈಗ ಮನೆ ಒಳಗಡೆ ಇದ್ದುಕೊಂಡು ನಾವು ನಮ್ಮ ದೀಪವನ್ನು ಆರಿಸಿದಂಥ ಸಂದರ್ಭದಲ್ಲಿ ನಮ್ಮ ಮನೆ ಒಳಗೆ ಯಾವುದಾದ್ರೂ ಕೂಡ ಕ್ರಿಮಿಗಳು ಕೀಟಗಳು ಮತ್ತೊಂದು ಯಾವುದೇ ಇದ್ದರೂ ಕೂಡ ಸಹಜವಾಗಿ ಬೆಳಕು ಎಲ್ಲಿರುತ್ತೋ ಆ ಜಾಗಕ್ಕೆ ಆ ಕ್ರಿಮಿಗಳು ಬರುವಂಥದ್ದು ನಾವೆಲ್ಲ ನೋಡ್ತೀವಿ. ಮಳೆಯ ಸಂದರ್ಭದಲ್ಲೂ ಕೂಡ ಮನೆಯಲ್ಲಿ ಯಾವುದೋ ಒಂದು ದೀಪ ಇದೆ ಅಂದರೆ ಆ ದೀಪಕ್ಕೆ ಬಂದು ಹುಳುಗಳು ಬಂದು ತಾನೇ ಸಾಯುವಂಥ ವ್ಯವಸ್ಥೆಗಳನ್ನು ನೋಡಿದ್ದೀವಿ. ಅದೇ ರೀತಿಯಲ್ಲಿ ಆ ಕತ್ತಲಿನಲ್ಲಿ ಯಾವುದೇ ಇದ್ದರೂ ಕೂಡ ಬೆಳಕಿನ ಕಡೆಗೆ ಬರುವಂಥದ್ದಾಗತ್ತೆ. ಬೆಳಕಿನ ಜಾಗದಲ್ಲಿ ಬಂದಂಥ ಸಮಯದಲ್ಲಿ ಕೇವಲ ಲೈಟ್ ಮಾತ್ರ ಆಗಿರಲ್ಲ, ಅದು ಬೆಳಕಾಗಿರಲ್ಲ, ಅದೊಂದು ಎನರ್ಜಿಯಾಗಿ ಪರಿವರ್ತನೆ ಆಗ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ಆ ದೀಪದ ಬೆಳಕಿನಲ್ಲಿ ಬರುವಂತಹ ಒಂದು ತೇಜಸ್ಸು ಏನಿರುತ್ತೆ, ಆ ತೇಜಸ್ಸು ಅದರ ಸುತ್ತ ಇರುವಂಥ ಆರಾ ಏನಿರುತ್ತೆ, ಅದರಲ್ಲಿ ಯಾವುದೇ ಕ್ರಿಮಿಗಳು ಇರೋಕ್ಕೆ ಸಾಧ್ಯ ಇಲ್ಲ, ಅದು ಸಾವನ್ನು ಕಾಣುತ್ತೆ. ಮನೆಯ ಒಳಗಡೆ ಇರುವಂಥ ಕ್ರಿಮಿಗಳು ಕೂಡ ಸಾಯಬೇಕು ಅನ್ನುವಂಥ ಕಾರಣವನ್ನು ಇಟ್ಕೊಂಡು ಅದರ ಜೊತೆಯಲ್ಲಿ ಜಾಗೃತಿಯನ್ನು ನಿರ್ಮಾಣ ಮಾಡುವಂಥ ದೃಷ್ಟಿಯಿಂದ ನಾಳೆ ರಾತ್ರಿ 9:09 ಕಾಲ ಮನೆಯಲ್ಲಿ ದೀಪವನ್ನು ಹಚ್ಚಲಿಕ್ಕೆ ಪ್ರಧಾನಮಂತ್ರಿಗಳೇನು ಕರೆ ಕೊಟ್ಟಿದ್ದಾರೆ, ಆ ದೃಷ್ಟಿಯಿಂದ ಸಾರ್ವಜನಿಕರಲ್ಲಿ ಅರಿವನ್ನು ಉಂಟು ಮಾಡುವಂಥ ದೃಷ್ಟಿಯಿಂದ ಅವರಿಗೆ ಅರಿವನ್ನು ಉಂಟು ಮಾಡಿಕೊಟ್ವಿ. ಸಾಂಕೇತಿಕವಾಗಿ ಅವರಿಗೆಲ್ಲರಿಗೂ ಕೂಡ ದೀಪಗಳನ್ನು ಕೊಡುವಂಥ ಕೆಲಸವನ್ನು ಇವತ್ತು ನಾವು ಮಾಡಿದ್ದೀವಿ.